ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮತ್ತೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಅವರ ಬೆಂಬಲಿಗರು ಬೀದಿಗಿಳಿದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಮೈಸೂರು ನಗರದ ಹಿನಕಲ್ ಫ್ಲೈಓವರ್ನ ಸಮೀಪದಲ್ಲಿ ಕಪ್ಪು ಬಾವುಟಗಳನ್ನು ಪ್ಲಕಾರ್ಡ್ಗಳನ್ನು ಹಿಡಿದು ಸಂಸದ ಪ್ರತಾಪ್ ಸಿಂಹ ಅವರ ಪರವಾದ ಒಂದಷ್ಟು ಏನು ಘೋಷಣೆಗಳೊಂದಿಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೂರಾರು ಬೆಂಬಲಿಗರು ಫ್ಲೈಓವರ್ನ ಕೆಳಭಾಗದಲ್ಲಿ ನಿಂತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬೇಕೇ ಬೇಕು ಪ್ರತಾಪ್ ಸಿಂಹ ಅವರು ಬೇಕು, ದೇಶಕ್ಕಾಗಿ ಪ್ರಧಾನಿ ಮೋದಿ ಮತ್ತು ಮೈಸೂರಿಗಾಗಿ ಪ್ರತಾಪ್ ಸಿಂಹ ಅನ್ನುವಂತಹ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಘೋಷಣೆಗಳನ್ನು ಕೂಗ್ತಿದ್ದಾರೆ. ಆ ಮೂಲಕವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಭದ್ರತೆಗಾಗಿ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ರಸ್ತೆ ತಡೆಯನ್ನ ಮಾಡುತ್ತಿಲ್ಲ, ಬದಲಿಗೆ ಫ್ಲೈಓವರ್ನಲ್ಲಿ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅವರ ಬೇಡಿಕೆಗಳನ್ನು ಸಂಬಂಧಪಟ್ಟವರಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇನ್ನು ಮುಂದುವರೆದು ಪ್ರತಿಭಟನಾಕಾರರನ್ನ ಮಾತಾಡಿಸೋಣ, ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ ಕೇಳುವಂತಹ ಪ್ರಯತ್ನವನ್ನ ಮಾಡೋಣ. ಸರ್, ನಿಮ್ಮ ಬೇಡಿಕೆ ಏನಿತ್ತು? ಪ್ರತಾಪ್ ಸಿಂಹ ಅವರಿಗೆ ಮೂರನೇ ಬಾರಿಗೆ ಟಿಕೆಟ್ ಕೊಡಬೇಕು. ಈಗ ಟಿಕೆಟ್ ಕೊಡೋದ ಮುಖಾಂತರ ಇವತ್ತು ಅಭಿವೃದ್ಧಿ ಕೆಲಸಗಳು ಕುಂಠಿತಾಗ್ತವೆ. ಏನು ಒಂದು 20 ವರ್ಷದಲ್ಲಿ ಆಗದೆ ಕೆಲಸವನ್ನು ಇವತ್ತು ಪ್ರತಾಪ್ ಸಿಂಹ ಅವರು ಅವ್ರ ಅವಧಿಯಲ್ಲಿ ತಂದಿದ್ದಾರೆ. ಅವಕ್ಕೆಲ್ಲ ನಿರಂತರ ಚಾಲನೆ ಆಗಬೇಕು, ನಾವು ಅವರಿಗೆ ಟಿಕೆಟ್ ಕೊಡಲೇಬೇಕು. ಅವ್ರಿಗೆ ಏನ್ ಹೇಳ್ತೀರಿ? ಇನ್ನು 5 ವರ್ಷ ಕೊಡಿ, ಮೋದಿ ಜೊತೆ ಸಾರ್ಥಿಯಾಗಿ ಕೆಲಸ ಮಾಡ್ತಾರೆ. ಇನ್ನು ನಮ್ಮ ಮೈಸೂರಿಗೆ ಸ್ಮಾರ್ಟ್ ಸಿಟಿ ಇದೆ ಅಂತ ಎಲ್ಲ ತರ್ತಾರೆ. ನಮ್ಮ ಮಕ್ಕಳು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದು ಬೇಡ, ಇಲ್ಲೇ ಮೈಸೂರಲ್ಲೇ ಆಗುತ್ತೆ. ಸರ್, ಎಷ್ಟು ಡೆವಲಪ್ ಆಗಿದೆ ನೋಡಿ, ರಿಪೋರ್ಟ್ ಕಾರ್ಡ್ ನೋಡಿ ಸರ್. ನಮಗೆ ವಿದ್ಯೆ ಬರ್ತಾ ಇಲ್ಲ ಸರ್. ಎಲ್ಲ ಜನ ಫೋನ್ ಮಾಡಿ ಕೇಳ್ತಾರೆ, ನಿಮಗೆ ತಲೆ ಇದೆಯಾ ಏನಿದೆಯಾ ಅಂತ. ಒಳ್ಳೆ ವ್ಯಕ್ತಿನ ನೀವು ಉಳಿಸ್ಕೊಳಕ್ ಆಗ್ತಿಲ್ವಲ್ಲ ಅಂತಾರಲ್ಲ ಸರ್. ಎಲ್ಲ ಬಿಜೆಪಿ ಇದೆ, ಪ್ರತಾಪ್ ಸಿಂಹ ಫಾನ್ ಅವರು ಇದ್ದೀನಿ. ನಾ 35 ವರ್ಷದಿಂದ ಬಿಜೆಪಿ ದುಡಿತಾ ಇದ್ದೀನಿ ಸರ್. ಇಂಥ ಎಂಪಿ ಯಾವತ್ತು ನೋಡಿಲ್ಲ, ನಾನು ಯಾವಾಗ ಕೆಲಸ ಮಾಡಿಲ್ಲ. ವಿಶ್ವ ಅವ್ರಿಗೆ ಬೇರೆ ಗೊತ್ತವ್ರ ಇದ್ದೀನಿ, ನೆಕ್ಸ್ಟ್ ಸಿಎಂ ಕ್ಯಾಂಡಿಡೇಟ್ ಆಗೋಗ್ಬಿಡ್ತಾರೆ ಅಂತ. ಒಳ್ಳೆ ವ್ಯಕ್ತಿ ಸಿಎಂ ಕ್ಯಾಂಡಿಡೇಟ್ ಆಗೋಗ್ತಾನೆ ಅಂತ ತುಳಿಯಕ್ಕೆ ಈಗಲೇ ನೋಡ್ತಾ ಇದ್ದಾರೆ. ಇಲ್ಲ ಸರ್, ನಮಗೆ ಪ್ರತಾಪ್ ಸಿಂಹನೇ ಬೇಕು ಸರ್. ನಮಗೆ ನಾವು ಒಡೆಯರ್ನ ನಾವು ದೇವ್ರಂತ ಪೂಜೆ ಮಾಡ್ತೀವಿ. ದಯವಿಟ್ಟು ಅವರು ಅರಮನೆ ಎಸಿ ರೂಮ್ ಅಲ್ಲೇ ಇರಲಿ, ನಾವು ಹೊಸಕ್ಕೋಸ್ಕರ ಅವ್ರ ಅರಮನೆ ಈ ಸಿಂಹಾಸನದಲ್ಲಿ ಕುತ್ಕೊಳ್ಳೋದು ನೋಡೋದು ಇಷ್ಟಪಡ್ತೀವಿ. ಜನಗಳ ಮುಂದೆ ಕೈ ಎತ್ತಕೊಂಡು ಹೋಗೋದು ಇಷ್ಟಪಡಲ್ಲ. ದಯವಿಟ್ಟು ನಾವು ಒಡೆಯರ್ ಸರ್ ಅವ್ರಿಗೂ ಕೇಳ್ತೇವೆ, ನೀವು ದೇವರಾಗೆ ಇದ್ದು ಬಿಡಿ, ನೀವು ಬರಬೇಡಿ. ನೀವು ಖಂಡಿತ ಜನಗಳು ನಿಮಗೆ ಸಿಕ್ಕಾಗಲ್ಲ. ನಿಮಗೆ 100 ಜನ ಸೆಕ್ಯೂರಿಟಿ ಬೇಕು, ಸಾಮಾನ್ಯ ಜನರು ಹೋಗಕ್ಕಾಗುತ್ತೆ ರೀ? ಪ್ರತಾಪ್ ಸಿಂಹ ಜಲದರ್ಶನ್ ಡೈಲಿ 155 150 200 ಜನ ಹೋಗ್ತಾರೆ. ನಿಮ್ಮ ಹತ್ರ ಬರಕ್ಕಾಗತ್ತಾ? ನೀವು ಮಾಡ್ಕೊಟ್ಟಿರ ಕೆಲಸ ಖಂಡಿತ ಮಾಡ್ಕೊಡಲ್ಲ. ಪ್ರತಾಪ್ ಸಿಂಹನೇ ಮಾಡೋದು ಕೆಲಸ ಖಂಡಿತ. ದಯವಿಟ್ಟು ಪ್ರತಿಭಟನಾಕಾರರ ಮಾತು. ಮುಂದುವರೆದು ರ್ಯಾಲಿ ಒಂದಷ್ಟು ಸೇರಿಕೊಂಡಿದೆ, ಬೇರೆ ಬೇರೆ ಭಾಗದಿಂದ ಈ ಜಾಗಕ್ಕೆ ಬಂದು ಸೇರುವಂತವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಒಂದು ಗುಂಪು ಹಿನಕಲ್ ಫ್ಲೈಓವರ್ನಲ್ಲಿ ಜಮಾವಣೆಗೊಂಡು ಪ್ರತಿಭಟನೆಯನ್ನ ಮಾಡ್ತಿತ್ತು, ಮತ್ತೊಂದು ಗುಂಪು ಬೈಕ್ ರ್ಯಾಲಿಯನ್ನ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು. ಆದ್ರೆ ಆ ರ್ಯಾಲಿಗೆ ಪೊಲೀಸರು ಅನುಮತಿಯನ್ನ ಕೊಟ್ಟಿರಲಿಲ್ಲ. ಅನುಮತಿ ನಿರಾಕರಣೆಯ ನಂತರದಲ್ಲೂ ಕೂಡ ಬೈಕ್ ರ್ಯಾಲಿಯನ್ನ ಮಾಡಲಾಗ್ತಿದೆ. ಅಂದ್ರೆ ಪೊಲೀಸರ ಸೂಚನೆಯೂ ಇಲ್ಲದೆ, ಅಂದ್ರೆ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನ ಕೊಡದೆ ರೋಡ್ಗಳಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಬೆಂಬಲವನ್ನ ಕೊಡುವಂತಹ ಫ್ಲಕಾರ್ಡ್ಗಳನ್ನು ಹಿಡಿದುಕೊಂಡು ಬೈಕ್ಗಳಲ್ಲಿ ಯುವಕರು ರ್ಯಾಲಿಯನ್ನ ಮಾಡುತ್ತಿದ್ದಾರೆ. ಆ ಮೂಲಕವಾಗಿ ಹಿನಕಲ್ ಫ್ಲೈಓವರ್ನ ಸಮೀಪದಲ್ಲಿಯೇ ಮತ್ತೊಂದು ಹೋರಾಟ ಕೂಡ ಪ್ರಾರಂಭ ಆಗಿದೆ. ಜೊತೆಗೆ ಜಲದರ್ಶಿನಿ ಅವರ ಸಂಸದರ ಕಚೇರಿ ಏನಿತ್ತು ಅಲ್ಲಿರಬಹುದು, ಹುಣಸೂರು ಇರಬಹುದು, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮತ್ತೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಸಾಲಿನ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಗಳು ಆರಂಭ ಆಗಿದ್ದಾವೆ. ಆ ಮೂಲಕವಾಗಿ ಮೈಸೂರು ಕೊಡಗು ಕ್ಷೇತ್ರದ ರಾಜಕಾರಣ ಬಿಜೆಪಿಯೊಳಗಿನ ಏನು ಒಳ ಬೇಗುದಿ ಇತ್ತು ಅದು ಬೀದಿಗೆ ಬಂದಂತೆ ಆಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.